ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್‌ಸ್ಟೈಲ್ ವಿತ್ ಸುಪ್ರಿಯಾ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಫ್ಯೂಚರ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಮಿಸ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಾನು ನೋಡ್ಬೋದು. ಸೊ ಇವತ್ತಿನ ನೋಡಿದಲ್ಲಿ ಯಾರಿಗೆ ತುಂಬಾ ಡ್ಯಾಂಡ್ರಫ್ ಇರುತ್ತೆ, ಡ್ಯಾಂಡ್ರಫಿಂದ ಏರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ ಅಂತಾರೆ, ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಏನಂತಾನೆ ಡ್ಯಾಂಡ್ರಫಿಂದ ಏರ್ ಫಾಲ್ ಆಗ್ತಾ ಇರುತ್ತೆ. ಸೊ ನನಗೂ ಅಷ್ಟೇ ಡ್ಯಾಂಡ್ರಫ್ ಇರುತ್ತೆ ಯೂಶಲಿ. ಬಟ್ ಏನಂತ ಅಂದರೆ ಅದು ಹೋದ್ರೂ ಏನಾಗುತ್ತೆ, ಕೆಲವು ಟೈಮ್ ಏರ್ ಫಾಲ್ ಮಾತ್ರ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಸೊ ಬೇರೆ ಬೇರೆ ಥರ ಹೋಮ್ ರೆಮಿಡೀಸ್ ಎಲ್ಲ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಬರೀ ಡ್ಯಾಂಡ್ರಫ್ ಆಗಿದೆ. ಸೊ ನಿಮಗೆ ಡ್ಯಾಂಡ್ರಫ್ ಆಗಿ ಅದರಿಂದ ಏನಾದರೂ ಏರ್ ಫಾಲ್ ಆಗ್ತಾ ಇದ್ದರೆ ಈ ಒಂದು ಏರ್ ಪ್ಯಾಕ್ನ ನೀವು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಎಲ್ಲರ ಮನೆಯಲ್ಲೇ ಇರೋವಂಥದ್ದು, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಏರ್ ಪ್ಯಾಕ್ನ ಮಾಡ್ಕೊಳ್ಬೋದು. ಸೊ ತುಂಬಾ ಸಿಂಪಲ್, ಇದನ್ನು ಯಾವುದೇ ಏಜ್ ಲಿಮಿಟ್ಸ್ ಇಲ್ದರೆ ನೀವು ಅಪ್ಲೈ ಮಾಡ್ಕೊಬೋದು. ಏನಕ್ಕೆಂದರೆ ಯಾವುದೇ ರೀತಿಯಾದ ಕೆಮಿಕಲ್ಡ್ ಏನು ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿಲ್ಲ. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಯಾಚ್ ಟೆಸ್ಟ್ ಮಾಡೋದಂತೂ ಖಂಡಿತ ಮರಿಬೇಡಿ. ಏನಂತಂದರೆ ಸ್ವಲ್ಪ ಹಾಕ್ಕೊಂಡು ನೋಡಿ, ನೀವೇನಾದ್ರೂ ಒಂದು 13-14 ಏಜ್ನವ್ರಿಗೆ ಆಗ್ತಾ ಇದ್ದರೆ ಅವ್ರಿಗೇನಾದರೂ ಅನಿಸುತ್ತೇನಂತ ಫಸ್ಟು ನೋಡಿ ಅದನ್ನು ಅಪ್ಲೈ ಮಾಡಿ. ಏನೂ ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದರೂ ಈ ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೋದು. ಸೊ ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಏನಕ್ಕಂದ್ರೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು ನನಗೇನಕ್ಕಂದ್ರೆ ನನ್ನ ಕೂದಲು ಅಂದರೆ ನಂಗೆ ತುಂಬ ಇಷ್ಟ. ಬಟ್ ಏನಂದರೆ ಅದರಿಂದನೇ ತುಂಬಾ ಏನಂದರೆ ಡ್ಯಾಂಡ್ರಫಿಂದ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಕೂಡ ನನಗೆ ಏರ್ ಫಾಲ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಈ ಹೋಮ್ ರೆಮಿಡಿ ಏನಿದೆ ನಿಮಗೂ ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ. ಫಸ್ಟ್ಲಿ ನಾನು ಶುಂಠಿ ತೊಗೋತಾ ಇದ್ದೀನಿ. ಸೊ ಫ್ರೆಶ್ ಆಗಿರೋ ಶುಂಠಿನ ನೀವು ಇಲ್ಲಿ ತೊಗೊಬೇಕಾಗತ್ತೆ ಈ ಏರ್ ಪ್ಯಾಕ್ನ ಮಾಡೋದಕ್ಕೆ. ಯಾವುದೇ ರೀತಿಯಂಥ ಪ್ಯಾಕ್ಟ್ ಅಂದರೆ ರೆಡಿಮೇಡ್ ಇರೋವಂಥ ಪೌಡರ್ನಾಗಲಿ ಮತ್ತು ರೆಡಿ ಇರೋವಂಥ ಪೇಸ್ಟ್ಗಳೇನು ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಯೂಸ್ ಮಾಡಬೇಡಿ. ಫ್ರೆಶ್ ಆಗಿರೋವಂಥ ಶುಂಠಿನ ಇಲ್ಲಿ ಯೂಸ್ ಮಾಡಿ. ಶುಂಠಿನಲ್ಲಿ ಮಿನರಲ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ ಆ್ಯಂಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಕೂದಲಿನ ಬುಡದಿಂದನೇ ತುಂಬಾ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಇರೋ ಹಾಗೆ ಮಾಡುತ್ತೆ. ಆ್ಯಂಡ್ ಇದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಏರ್ ಫಾಲ್ ಏನಿರುತ್ತೆ ಅದು ತುಂಬಾ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಏರ್ ಫಾಲ್ನ ಕಂಪ್ಲೀಟಾಗಿ ಕೂಡ ನೀವು ಇದರಿಂದ ಕಂಟ್ರೋಲ್ ಮಾಡ್ಬೋದು. ನಿಮಗೇನೋ ಡ್ಯಾಂಡ್ರಫಿಂದ ಏರ್ ಫಾಲ್ ಆಗ್ತಾಯಿದ್ರೆ ಮತ್ತು ತುಂಬಾ ಏನಾದರೂ ನಿಮಗೆ ಏರ್ ಫಾಲ್ ಆಗ್ತಾಯಿದ್ರೆ ಇದನ್ನು ಖಂಡಿತ ಯೂಸ್ ಮಾಡ್ಬೋದು. ಏನು ರೆಮಿಡಿ ಏನು ತೋರಿಸ್ತಾ ಇದ್ದೀನಿ ಅದನ್ನು. ಸೊ ಏನಿದೆ ಇಲ್ಲಿ ನಾನು ಶುಂಠಿನ ನೀಟಾಗಿ ತುರ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ಪೇಸ್ಟ್ ಕೂಡ ಮಾಡ್ಕೊಬೋದು. ಅಂದರೆ ಫ್ರೆಶ್ಶಾಗಿ ನೀವು ಮನೆಯಲ್ಲೇ ಪೇಸ್ಟ್ ಕೂಡ ಮಾಡಿಕೊಂಡು ಬರೀ ಶುಂಠಿನ ಮಾತ್ರ ನೀವು ಪೇಸ್ಟ್ ಮಾಡಿ ಇದಕ್ಕೆ ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನಾನು ಗ್ರೇಟ್ ಮಾಡ್ಕೊಂಡು ತುರ್ಕೊಂಡು ನಾನಿಲ್ಲಿ 1 ಸ್ಪೂನಷ್ಟು ಆಗಬೇಕು. ತುರಿದಾದ್ಮೇಲೆ ಏನಿದೆ ಶುಂಠಿನ 1 ಸ್ಪೂನಷ್ಟು ತುರ್ಕೊಬೇಕು. ಶುಂಠಿ ತುಂಬಾ ಏನು ಉರಿಯುರಿ ಅನಿಸೋದು ಆ ಥರ ಎಲ್ಲ ಏನೂ ಅನಿಸೋದಿಲ್ಲ ನಿಮಗೆ. ಅದೆಲ್ಲ ಏನು ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಶುಂಠಿ ರಸ ಕೂಡ ನೀವು ಯೂಸ್ ಮಾಡ್ಬೋದು. ನೀವೇನಾದ್ರೂ ಬೇಡ ಗ್ರೇಟ್ ಮಾಡಿರೋದಂದರೆ ಶುಂಠಿನ ರಸ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಮೊಸರು ತೊಗೊತಾ ಇದ್ದೀನಿ. ಮೊಸರು ತುಂಬಾ ಒಳ್ಳೆಯದು ಡ್ಯಾಂಡ್ರಫ್ನ ರಿಮೂವ್ ಮಾಡೋದಕ್ಕೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಏನಿದೆ, ಸೊ ಡ್ಯಾಂಡ್ರಫ್ ಆಗಲಿ ಮತ್ತು ಏನಾದ್ರು ಡಸ್ಟ್ ಕೊಳೆ ಏನಾದರೂ ಇದ್ದರೆ ನಮ್ಮ ಏನು ಬುಡದಲ್ಲಿ ಅಂದರೆ ಸ್ಕ್ಯಾಲ್ಪಲ್ಲಿ ಇದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಕರ್ಡ್ ಅಂದರೆ ಇದರಲ್ಲಿ ವಿಟಮಿನ್ B5 ಇದೆ ಆ್ಯಂಡ್ D ಇದೆ. ಸೊ ಇದು ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಏರ್ನ ಸ್ಟ್ರೆಂತ್ ಆಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಏರ್ ಫಾಲ್ ಆಗೋದನ್ನ ಇದನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕರ್ಡ್. ಸೊ ಇದೆರಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಬುಡಕ್ಕೆ ಮೇನು ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ, ಸ್ಕ್ಯಾಲ್ಪ್ಗೆ. ಏರ್ ಲೆಂತ್ಗೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಬೋದು. ಬಟ್ ನಾನು ಏರ್ ಲೆಂತ್ಗೆ ಏನು ಅಪ್ಲೈ ಮಾಡ್ಕೊಳ್ಳೋಲ್ಲ, ಏನೋ ಜಾಸ್ತಿ ಮಿಕ್ಕಿದ್ರೆ ಮಾತ್ರ. ಇಲ್ಲಿ ನಾನು ಮೊಸರನ್ನ ಒಂದು 200 ml ಟು 250 ml ಅಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಮೇಯ್ನಾಗಿ ಬುಡಕ್ಕೆ ಹಚ್ಚಿ ನೀವು ಚೆನ್ನಾಗಿ ಮಸಾಜ್ ಮಾಡಿ ಬಿಡಬೇಕಾಗತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಇಲ್ಲಿ ಆಗಿದೆ, ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಸೊ ನೋಡಿದ್ರಲ್ಲ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ತುಂಬಾ ಸಿಂಪಲ್, ಜಸ್ಟ್ ಮೊಸರು ಮತ್ತು ಶುಂಠಿ ಬೇಕಾಗುತ್ತೆ ಅಷ್ಟೇನೆ. ನೀವು ಶುಂಠಿ ಮನೆಯಲ್ಲಿ ಫ್ರೆಶ್ ಆಗಿರೋಂಥದ್ದನ್ನ ಯೂಸ್ ಮಾಡಬೇಕು. ಯಾವುದೇ ರೀತಿಯಂಥ ಪೌಡರ್ ಎಲ್ಲನೂ ಯೂಸ್ ಮಾಡಬಾರ್ದು, ಅಂದರೆ ರೆಡಿಮೇಡ್ ಸಿಗುತ್ತಲ್ಲ ಪೌಡರು ಶುಂಠಿದು ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಮೊಸರೇನಿದೆ ಇನ್ನೂ ಗಟ್ಟಿ ಮೊಸರಿದ್ರೆ ಇನ್ನೂ ಒಳ್ಳೆಯದು ನಿಮಗೆ, ತುಂಬ ಚೆನ್ನಾಗಿ ನಿಮಗೆ ಕೂದಲಲ್ಲಿ ಅದು ಕೂತ್ಕೊಳ್ಳುತ್ತೆ, ಅಂದರೆ ನಿಮಗೆ ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಕ್ಲೀನೆಲ್ಲ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಗಟ್ಟಿ ಮೊಸರು ಇದ್ರೂ ಒಳ್ಳೆಯದು, ಇಲ್ಲಾಂದರೆ ಅಷ್ಟು ತುಂಬಾ ತೆಳು ಮೊಸರೆಲ್ಲ ಯೂಸ್ ಮಾಡಬೇಡಿ, ಏನಕ್ಕಂದರೆ ಅದೆಲ್ಲ ಸೋರೋಗ್ಬಿಡುತ್ತೆ, ಏನಂದರೆ ನಿಮ್ಮ ಬುಡದಲ್ಲಿ ಅದು ಇರೋದಿಲ್ಲ. ಸೊ ಶುಂಠಿನೂ ಅಷ್ಟೇ, ಶುಂಠಿ ಪೇಸ್ಟ್ ಬೇಕಾದ್ರೆ ಮಾಡ್ಕೊಬೋದು, ಅಂದರೆ ರೆಡಿ ಇರೋ ಶುಂಠಿ ಪೇಸ್ಟನ್ನೆಲ್ಲ ಯೂಸ್ ಮಾಡಬೇಡಿ. ಫ್ರೆಶ್ಶಾಗಿ ಅವಾಗ ತಾನೇ ನೀವು ಶುಂಠಿನ ಕಟ್ ಮಾಡಿ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಬೋದು, ಇಲ್ಲ ಜ್ಯೂಸನ್ನ ತಗೊಂಡು ಕೂಡ ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು. ತುಂಬಾ ಸಿಂಪಲ್. ಸೊ ಮೊಸರೇನಿದೆ ಅದು ನಿಮಗೆ ಡ್ಯಾಂಡ್ರಫ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಶುಂಠಿ ಏನಿದೆ ಅದು ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಸೊ ಇದನ್ನು ನೀವು ವಾರದಲ್ಲಿ 2 ಸಲ ನೀವು ಯೂಸ್ ಮಾಡಬೇಕಾಗತ್ತೆ, ವಾರದಲ್ಲಿ 2 ಸಲ. ಸೊ ಕೆಲವ್ರು ಏನು ಮಾಡ್ತೀರಾ ಅಂತಾನೆ 1-2 ಸಲ ಅಪ್ಲೈ ಮಾಡ್ತೀರಾ, ಓಕೆ ಏನು ಯೂಸ್ ಆಗ್ತಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ನೀವು ಫಸ್ಟ್ 2 ಟೈಮ್ಸ್ ಯೂಸ್ ಮಾಡಿದಾಗೆ ನಿಮಗೆ ಒಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ, ಅಂದರೆ ಜಾಸ್ತಿ ಹೇರ್ ಫಾಲ್ ಆಗ್ತಿರೋದು ತುಂಬಾ ಕಂಟ್ರೋಲ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ಫಸ್ಟು ನೀವು ಅಪ್ಲೈ ಮಾಡಿದಾಗೆ ಕೆಲವ್ರು ಏನು ಮಾಡ್ತೀರಾ, ಓಕೆ ಆವಾಗೇ ಹೇರ್ ಫಾಲ್, ಆ ಥರ ಏನಿಲ್ಲ, 1-2-3 ಸಲ ಯೂಸ್ ಮಾಡಿ ನಿಮಗೇ ಗೊತ್ತಾಗುತ್ತೆ. ಆಮೇಲೆ ನೀವೇ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕೆಲವ್ರು ಏನು ಮಾಡ್ತಾರೆ ಅಂತಾನೆ ಓಕೆ 1 ಸಲ ಯೂಸ್ ಮಾಡೋದು ಓಕೆ ಏನಿಲ್ಲ ಅಂತ, ಕೆಲವ್ರನ್ನ ತುಂಬ ಸಲ ಓಕೆ ನಾನು ವಾರದಲ್ಲಿ 2 ಸಲ ಅಂತ ಹೇಳಿರ್ತೀನಿ, ಅವ್ರು 3-4 ಸಲ ಓಕೆ ಬೇಗ ಹೇರ್ ಫಾಲ್ ಸ್ಟಾಪ್ ಆಗಿಬಿಡಲಿ ಅಂತ 3-4 ಸಲ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಓವರ್ ಡೂ ಮಾಡಬಾರ್ದು ಯಾವುದನ್ನೂ ಅಷ್ಟೇ. ಸೊ ನ್ಯಾಚುರಲಿ ಇಂಗ್ರೀಡಿಯೆಂಟ್ಸ್ ಆದ್ರೂ ಅದನ್ನು ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀರಾ ಅಂದರೂ 3-4 ಸಲ ಎಲ್ಲ ಬೇಡ, ವಾರದಲ್ಲಿ 2 ಸಲ ಮಾತ್ರ ಏನಿದೆ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಒಂದು 30-40 ನಿಮಿಷ ಇಲ್ಲಾಂದರೆ 1 ಅವರ್ 2 ಅವರ್ಸ್ ಕೂಡ ನೀವು ಇದನ್ನು ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೇನಂದರೆ ಅಟ್ಲೀಸ್ಟ್ ನೀವು ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೂ ನಿಮ್ಮ ಹೇರ್ನಲ್ಲಿ ಪ್ಯಾಕ್ ಇರಬೇಕಾಗತ್ತೆ. ನೀವು ಮ್ಯಾಕ್ಸಿಮಮ್ ಅಂದರೆ 1-2 ಗಂಟೆ ಕಾಲ ನೀವು ಇಟ್ಕೊಳ್ಳಿ, ಅದಕ್ಕಿಂತ ತುಂಬ ಜಾಸ್ತಿ ಹೊತ್ತೆಲ್ಲ ಬಿಡೋದು ಅದೆಲ್ಲ ಏನು ಮಾಡಬೇಡಿ. ಸುಮ್ಮನೆ ಅದನ್ನು ಫಸ್ಟ್ ಪ್ಲೇನ್ ವಾಟ್ರಲ್ಲಿ ನೀವು ಅದನ್ನು ವಾಶ್ ಮಾಡ್ಕೊಳ್ಳಿ, ಏನಿದೆ ಏರ್ ಪ್ಯಾಕ್ನ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಮೈಲ್ಡಾಗಿರುವಂಥ ಶ್ಯಾಂಪನ್ನ ಯೂಸ್ ಮಾಡಿ ನಿಮ್ಮ ಹೇರ್ನ ವಾಶ್ ಮಾಡ್ಕೊಳ್ಳಿ. ಏನಂತಾರೆ ಅದು ಪೀಸ್ ಎಲ್ಲ ಏನಿರ್ತಾನೆ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವತ್ತು ನೋಡ್ಬೋದು. ಸೊ ಅದೆಲ್ಲ ಏನು ಸ್ಟಿಕ್ ಆಗೋದಿಲ್ಲ, ನಿಮ್ಮ ಕೂದಲಿಗೆ ಏನು ಅದೆಲ್ಲ ಏನು ಸ್ಟಿಕ್ ಆಗೋದಿಲ್ಲ, ಉದುರೋಗ್ಬಿಡುತ್ತೆ. ಅಂದರೆ ಒಂದ್ಸಲಿ ನಿಮ್ಮ ಹೇರ್ ಏನಿದೆ ಡ್ರೈ ಆದಮೇಲೆ ಅದು ಉದುರೋಗುತ್ತೆ, ಏನು ನಿಮ್ಮ ಕೂದಲಿಗೆ ಅದು ಅಂಟ್ಕೊಂಡು ಏನೂ ಇರೋದಿಲ್ಲ. ಸೊ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಬಂದಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಹೋಮ್ ರೆಮಿಡಿ ಇದು, ಖಂಡಿತ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ವರ್ಕ್ ಆಯಿತು ಏನು ಅಂತ ಹೇಳಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು, ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ನಾನು ನಿಮ್ಮೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.